ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ ಜಿಲ್ಲಾಡಳಿತ ಕೋವಿಡ್ 19 ಆಹಾರ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳಿಗೆ ಆಹಾರ ಧಾನ್ಯಗಳ ಕಿಟ್ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಮಿತ್ರರಿಗೆ ಆಹಾರ ಕಿಟ್ ವಿತರಿಸಿದ ಜಿಲ್ಲಾಧಿಕಾರಿ ಶರತ್ ಬಿ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಫ್ಲಾರೆನ್ಸ್ ನೈಟಿಂಗಲ್ ಜನ್ಮದಿನಾಚರಣೆ ಶುಶ್ರೂಷ ಅಧಿಕಾರಿಗಳಿಗೆ ಹೂ ನೀಡಿ ಶುಭಾಶಯ ಕೋರಿದ ಜಿಲ್ಲಾಧಿಕಾರಿ ಶರತ್ ಬಿ ಇಂದು ಬೆಳಗಿನ ಜಾವ 2 ಗಂಟೆಗೆ ಮುಂಬೈನಿಂದ ಕಲಬುರಗಿಗೆ ಆಗಮಿಸಿದ ವಿಶೇಷ ರೈಲು ಜಿಲ್ಲೆಯ ವಲಸೆ ಕಾರ್ಮಿಕರನ್ನು ಬರಮಾಡಿಕೊಂಡ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಏಪ್ರಿಲ್ 14 ರಿಂದ ಕಲಬುರಗಿಯ 1100 ಜನರಿಗೆ 2 ಹೊತ್ತು ಊಟದ ವ್ಯವಸ್ಥೆ ವಿದ್ಯಾನಗರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಉದ್ಯಮಿ ಸಂಜೀವ್ ಗುಪ್ತಾ ಕಲಬುರಗಿಯಲ್ಲಿ ಇಂದು ಮತ್ತೊಂದು ಕೊರೋನಾ ಪಾಸಿಟಿವ್ ಸೋಂಕು ಇಲ್ಲಿಯವರೆಗೆ 73 ಕ್ಕೆ ಏರಿದ ಕೊರೋನಾ ಸೋಂಕಿತರ ಸಂಖ್ಯೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ಜಿಲ್ಲಾಡಳಿತದ ಕೋವಿಡ್ 19 ಆಹಾರ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಆವರಣದಲ್ಲಿರುವ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಜಿಲ್ಲಾಧಿಕಾರಿ ಶರತ್ ಬಿ ಅವರು ಮಾಧ್ಯಮ ಮಿತ್ರರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಿದರು ಕೋವಿಡ್ 19 ಆಹಾರ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳು ಅಂದರೆ ಪತ್ರಕರ್ತರಿಗೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಜಿಲ್ಲಾಧಿಕಾರಿಗಳಾದ ಶರತ್ ಬಿ ಅವರು ಆಹಾರ ಕಿಟ್ಗಳನ್ನು ವಿತರಿಸಿದರು 350 ಕಿಟ್ಗಳನ್ನು ವಿತರಿಸಲಾಗುತ್ತಿದ್ದು 10 ಕೆಜಿ ಅಕ್ಕಿ 2.5 ಕೆಜಿ ಗೋಧಿ 1 ಕೆಜಿ ಬೇಳೆ 1 ಲೀಟರ್ ಎಣ್ಣೆ ಉಪ್ಪು ಖಾರ ಅರಿಶಿನ ಧನಿಯಾ ಪೌಡರ್ ಬಟ್ಟೆ ಸೋಪು ಮೈ ಸೋಪು ಸೇರಿದಂತೆ ಮುಂತಾದ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಪತ್ರಕರ್ತರ ಪರವಾಗಿ ನಾವು ಮೊನ್ನೆ ತಾನೇ ಡಿಸ್ಕಸ್ ಬಂದಾಗ ಎಲ್ರಿಗೂ ಆಗ್ತದೆ ನಮ್ಮ ಪತ್ರಕರ್ತರು ಇರ್ತಾರೆ ಅವರು ಸಹ ನೋಡೋಣ ಅಂತ ಇಷ್ಟಿಂದ ಅಂದಾಗ ಈ ಸಂದರ್ಭದಲ್ಲಿ ಆಹಾರ ಸಮಿತಿಯ ಅಧ್ಯಕ್ಷರೂ ಆದ ಎಚ್ಕೆಆರ್ಡಿಬಿ ಜಂಟಿ ನಿರ್ದೇಶಕರಾದ ಪ್ರವೀಣ್ ಪ್ರಿಯಾ ಡೇವಿಡ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದೇಶ್ವರಪ್ಪ ಜಿಬಿ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಡಾಕ್ಟರ್ ದೀಪಕ್ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವನಿ ಸಿಂಗ್ ಠಾಕೂರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಹಣಮಂತರಾವ್ ಭೈರಾಮಡಗಿ ದೇವೇಂದ್ರಪ್ಪ ಕಪನೂರ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಅವಂಟಿ ಖಜಾಂಚಿಗಳಾದ ರಾಜು ದೇಶ್ಮುಖ್ ವೇದ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ರವಿ ಎಸ್ ಮಾಲಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು
ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಾದ ಟಿವಿ ನೈನ್ ಕಲಬುರಗಿ ಜಿಲ್ಲಾ ಛಾಯಾಗ್ರಾಹಕರಾದ ವಿಜಯ್ ಕುಮಾರ್ ವಾರದ್, ಟಿವಿ ಫೈವ್ ವಾಹಿನಿಯ ಕಲಬುರಗಿ ಜಿಲ್ಲಾ ವರದಿಗಾರರಾದ ಗೋಪಾಲರಾವ್ ಕುಲಕರ್ಣಿ, ಫಸ್ಟ್ ನ್ಯೂಸ್ ನ ಗಂಗಾಧರ್ ಹಿರೇಮಠ್, ಸಮಯ ವಾಹಿನಿಯ ಗಿರೀಶ್ ಇಂಡಿ, ಪ್ರಜಾ ಟಿವಿಯ ಜಿಲ್ಲಾ ವರದಿಗಾರರಾದ ಅರುಣಕುಮಾರ್ ಕದಂ, ದಿಗ್ವಿಜಯ ನ್ಯೂಸ್ ಚಾನೆಲ್ ನ ಕಲಬುರಗಿ ಜಿಲ್ಲಾ ಛಾಯಾಗ್ರಾಹಕರಾದ ಗಿರೀಶ್ ಕುಲಕರ್ಣಿ, ಸುವರ್ಣ ನ್ಯೂಸ್ ನ ಶರಣಯ್ಯ ಹಿರೇಮಠ, ನ್ಯೂಸ್ ಏಟಿನ್ ಕನ್ನಡ ವಾಹಿನಿಯ ಕಲಬುರಗಿ ಜಿಲ್ಲಾ ವರದಿಗಾರರಾದ ಡಾಕ್ಟರ್ ಶಿವರಾಮ್ ಅಸುಂಡಿ, ರಾಜ್ ನ್ಯೂಸ್ ನ ಜಿಎಂ ರಾಜಶೇಖರಯ್ಯ ಸ್ವಾಮಿ, ಪಬ್ಲಿಕ್ ಟಿವಿಯ ಕಲಬುರಗಿ ಜಿಲ್ಲಾ ವರದಿಗಾರರಾದ ಪ್ರವೀಣ್ ರೆಡ್ಡಿ, ಛಾಯಾಗ್ರಾಹಕರಾದ ಮನೀಶ್, ಸುದ್ದಿ ಸಮಯದ ಕ್ಯಾಮರಾಮನ್ ಶೇಖ್ ಬಾಬಾ, ಮಲ್ಲಿಕಾರ್ಜುನ್ ಹೀರಾಪುರ್, ಸಂಕಲನಕಾರರಾದ ರಾಘವೇಂದ್ರ ಎಂ ಬೋಗಲೆ, ವಾರ್ತಾವಾಚಕರಾದ ಮಂಜುನಾಥ್ ಹಿರೋಳಿ, ಇಂಗುಲ್ಬರ್ಗಾ ವಾಹಿನಿಯ ಛಾಯಾಗ್ರಾಹಕರಾದ ಸಂಗಮೇಶ್, ಪ್ರಕಾಶ್, ಅಂಬರೀಶ್ ಜೋಗಿ, ಎಸ್ಎಸ್ವಿ ಚಾನೆಲ್ನ ಛಾಯಾಗ್ರಾಹಕರಾದ ಸಂತೋಷ್ ಶ್ರೀಧರ್, ವಿಜಯವಾಣಿ ಕನ್ನಡ ದಿನಪತ್ರಿಕೆಯ ಛಾಯಾಗ್ರಾಹಕರಾದ ರಾಜ್ಕುಮಾರ್ ಉದನೂರ್, ಪತ್ರಿಕಾ ಛಾಯಾಗ್ರಾಹಕರಾದ ಮಂಜುನಾಥ್ ಜಮಾದಾರ್, ಕಾರ್ತಿಕ್ ಸಿಂಗ್ ಠಾಕೂರ್, ಮಹೇಶ್ ಚೌಕಿಮಠ ಸೇರಿದಂತೆ ಇತರೆ ಅನೇಕ ಜನ ಮಾಧ್ಯಮ ಮಿತ್ರರು ಆಹಾರ ಧಾನ್ಯಗಳ ಕಿಟ್ಗಳನ್ನು ಸ್ವೀಕರಿಸಿದರು. ಆಮೇಲೆ ಪತ್ರಕರ್ತರ ಹಗಲು ರಾತ್ರಿ ಎಲ್ಲರೂ ಯಾವುದೂ ಟೈಮ್ ಇಲ್ಲ, ಟೇಬಲ್ ಇಲ್ಲ, ನನ್ನ ಫೋನ್ ಬಂತು ಅಂದರೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಎಲ್ಲ ಕಡೆ ಹೋಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವರ ಸೇವೆಗೆ ನಾವು ನಮ್ಮದು ಸಂಸ್ಥೆಯಿಂದ ವೇದ ಪಬ್ಲಿಕ್ ಸ್ಕೂಲಿಂದ ಏನಾದರೂ ಒಂದು ಚಿಕ್ಕದಾದ ಕಾಣಿಕೆ ಇರಬೇಕು ಅಂಥೇಳಿ ನಾನು ಸಂಘದ ಮುಖಂಡರಿಗೆ, ಅಧ್ಯಕ್ಷರಿಗೆ, ಕಾರ್ಯಾಧ್ಯಕ್ಷರಿಗೆ ಎಲ್ಲರಿಗೆ ನಾನು ಫೋನ್ ಮಾಡಿದಾಗ ಆಯಿತು ಸರ್ ಮಾಡೋಣ ಎಲ್ಲರೂ ಅಂಥೇಳಿ ಅವರು ಸಹಕಾರ ಕೊಟ್ಟರು. ಅದಕ್ಕೆ ತಕ್ಕಂಗೆ ನಾವು ನಮ್ಮ ನೋಡಿದಂತೆ ನಡೆದು ಎಲ್ಲ ಮಾಡ್ತೀವಿ. ಫ್ಲಾರೆನ್ಸ್ ನೈಟಿಂಗೇಲ್ಸ್ ರವರ ಜನ್ಮದಿನೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಜಿಮ್ಸ್ ಆವರಣದಲ್ಲಿರುವ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಜಿಲ್ಲಾಧಿಕಾರಿ ಶರತ್ ಬಿ ಅವರು ಹೂ ನೀಡುವ ಮೂಲಕ ಶುಶ್ರೂಷಾ ಅಧಿಕಾರಿಗಳಿಗೆ ಶುಭಾಶಯವನ್ನು ಕೋರಿದರು. ವಿಶ್ವ ಶುಶ್ರೂಷಕರ ದಿನಾಚರಣೆಯ ನಿಮಿತ್ತ ಮಂಗಳವಾರ ಜಿಮ್ಸ್ ಆವರಣದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮಹಾಮಾತೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶುಶ್ರೂಷಾ ಅಧಿಕಾರಿಗಳಿಗೆ ಹೂ ನೀಡಿ ಜಿಲ್ಲಾಧಿಕಾರಿ ಶರತ್ ಬಿ ಅವರು ಶುಭ ಕೋರಿದರು. ಐತಿಹಾಸಿಕ ದಿನವಾಗಿದೆ. ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಇಂದು ಆಚರಿಸಲ್ಪಡುತ್ತಿದೆ, ಮೇ 12. ಸೊ ಇದು ಈ ಒಂದು ದಿನ ಈ ನರ್ಸಸ್ ಪ್ರತಿಯೊಬ್ಬ ನರ್ಸಸ್ನ ಇದೊಂದು ಹುಟ್ಟಿದ ಹಬ್ಬನೇ ಅಂತ ನಾವು ಹೇಳಬಯಸ್ತೀವಿ. ಯಾಕಂದರೆ ಈ ದಿನದಂದು ಈ ವೃತ್ತಿಯನ್ನು, ಈ ಪವಿತ್ರವಾದ ವೃತ್ತಿಯನ್ನು ಹುಟ್ಟು ಹಾಕಿದಂಥ ಮಹಾಮಾತೆ ಫ್ಲಾರೆನ್ಸ್ ನೈಟಿಂಗೇಲ್ಗಳ ಒಂದು ಹುಟ್ಟು ಹಬ್ಬದ ನಿಮಿತ್ತ ಇಂದು ವಿಶ್ವದ ಅಂತಾರಾಷ್ಟ್ರೀಯ ಶುಶ್ರೂಷಾ ದಿನಾಚರಣೆಯನ್ನು ನಾವು ಇಂದು ಆಚರಿಸ್ತಾ ಇದ್ದೀವಿ ಅತಿ ವಿಜೃಂಭಣೆಯಿಂದ. ಇಡೀ ಕರ್ನಾಟಕದಲ್ಲಿ ಇಂದು ಮುಖ್ಯಮಂತ್ರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ, ಹಾಗೂ ಕೇಂದ್ರ ಸರ್ಕಾರದಲ್ಲಿ
ಆರೋಗ್ಯ ಮಂತ್ರಿಗಳು ಕೂಡ ಈ ಒಂದು ವಿಶೇಷವಾಗಿ ಅಂತಾರಾಷ್ಟ್ರೀಯ ದಿನಾಚರಣೆಯ ಸಾಂಕೇತಿಕವಾಗಿ ಆಚರಿಸಿ ಇಡೀ ರಾಷ್ಟ್ರದ ಶುಶ್ರೂಷಕರನ್ನು ಉದ್ದೇಶಿಸಿ ಸಂದೇಶವನ್ನು ಕೂಡ ನೀಡಿರ್ತಕ್ಕಂಥ ಒಂದು ಐತಿಹಾಸಿಕ ದಿನ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ನಮ್ಮ ಮಹಾಮಾತೆ ಫ್ಲಾರೆನ್ಸ್ ನೈಟಿಂಗೇಲ್ ಈ ಒಂದು ಹುಟ್ಟಿರ್ತಕ್ಕಂಥ 200ನೇ ಒಂದು ವಿಶೇಷ ಜಯಂತಿ ಇದಾಗಿದೆ. ಈ ನಿಮಿತ್ತ ಕರ್ನಾಟಕ ಸರ್ಕಾರ ಶುಶ್ರೂಷಕರ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಒಂದು ಹುದ್ದೆಯ ಒಂದು ಪದನಾಮೀಕರಿಸಿ ಇಂದು ಶುಶ್ರೂಷಕರಿಂದ ಶುಶ್ರೂಷ ಅಧಿಕಾರಿಗಳೆಂದು ಸರ್ಕಾರ ಆದೇಶಿಸಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇಂದು ನಮಗೆ ಬಹಳ ಸಂತೋಷವಾಗಿ ಸೇವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಶರದ್ವಿ ಅವರು, ಮಹಾಮಾರಿ ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಶುಶ್ರೂಷಕರ ಪಾತ್ರ ದೊಡ್ಡದಾಗಿದೆ. ವೈದ್ಯರ ಸಲಹೆಯಂತೆ ರೋಗಿ ಗುಣಮುಖರಾಗಲು 24 ಗಂಟೆ ಕಾಲ ಸೇವೆ ಸಲ್ಲಿಸುವ ಶುಶ್ರೂಷ ಅಧಿಕಾರಿಗಳ ನಿಸ್ವಾರ್ಥ ಸೇವೆ ಇಂದು ದೇಶವೇ ಸ್ಮರಿಸಿ ಕೊಂಡಾಡುತ್ತಿದೆ ಎಂದರು. ಇಂದು ಕಾಣದಿರುವಂತಹ ಒಂದು ಭೀಕರವಾದ ಒಂದು ಸನ್ನಿವೇಶ ಎದುರಿಸ್ತಾ ಇದೆ. ಅಂತ ಒಂದು ಸನ್ನಿವೇಶದಲ್ಲಿ ತಾವೆಲ್ಲರೂ ಸಹ ಅವಿರತವಾಗಿ ಹಗಲು ರಾತ್ರಿ ಎಂದೇ ಸಂಪೂರ್ಣವಾಗಿ ತಮ್ಮನ್ನ ಈ ಕೋವಿಡ್ ವಿರುದ್ಧ ಸಮರ ಏನಿದೆ, ಯುದ್ಧ ಏನಿದೆ, ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ. ಮತ್ತು ಜಿಲ್ಲಾಧಿಕಾರಿಯಾಗಿ ನಾನು ಇಡೀ ನನ್ನ ಈ ಜಿಲ್ಲೆಯ ಜನತೆ ಪರವಾಗಿ ತಮಗೆಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ವಿ ಓ ಯು ಸಮಥಿಂಗ್ ದಟ್ ಈಸ್ ಇನ್ಫನೈಟ್. ಅದಿಷ್ಟೇ ಅಂತ ಹೇಳ್ಬಿಟ್ಟು ಒಂದು ಥ್ಯಾಂಕ್ಸಲ್ಲಿ ಮುಗಿಯಲ್ಲ ಅದು. ಆದರೆ ದಟ್ ಈಸ್ ವಿ ಓ ಯು ಸಮಥಿಂಗ್ ದಟ್ ಈಸ್ ವೆರಿ ಇನ್ಫನೈಟ್. March 10 ನಾವು ಸುಮ್ಮನೆ ಮೆಲ್ಕು ಹಾಕಿದ್ರೆ ಏನಾಗ್ತದೆ ಈ ಜಿಲ್ಲೆಯಲ್ಲಿ ಅಂತ ನೋಡಿದ್ರೆ ಒಂಥರ ಇಷ್ಟು ದೂರ ಬಂದಿರೋದು. ಇವತ್ತು ಕೇವಲ 20-22 ಕೇಸ್ ನಮಗೆ ಆ್ಯಕ್ಟಿವ್ ಪಾಸಿಟಿವ್ ಕೇಸಸ್ ಇದೆ. ಭಾಳಷ್ಟು ಜನ ಈ ಸಂಸ್ಥೆಯ ಒಂದು ಚಾವಣಿಯಿಂದ ಗುಣಮುಖರಾಗಿ ವಾಪಸ್ ಹೋಗಿದ್ದಾರೆ. ಇತ್ತೀಚೆಗೆ ಸರ್ಕಾರವು ಶುಶ್ರೂಷಕರ ಪದನಾಮವನ್ನು ಶುಶ್ರೂಷ ಅಧಿಕಾರಿ ಎಂದು ಪದನಾಮ ಬದಲಾಯಿಸಿದ್ದು ಒಳ್ಳೆಯ ನಿರ್ಧಾರವಾಗಿದೆ. ಇದರಿಂದ ಶುಶ್ರೂಷ ಅಧಿಕಾರಿಗಳ ಗೌರವ ಹೆಚ್ಚಿಸಿದಂತಾಗಿದೆ ಎಂದರು. March 10 ಕೊರೋನಾ ವಿರುದ್ಧದ ಹೋರಾಟ ನಡೆದಿದೆ. ಜಿಲ್ಲೆಯಲ್ಲಿ ಸೋಂಕಿತ 73ರಲ್ಲಿ ಇದುವರೆಗೆ ಮಕ್ಕಳು ಮತ್ತು ವೃದ್ಧರು ಸೇರಿದಂತೆ 44 ಜನ ಗುಣಮುಖರಾಗಿದ್ದಾರೆ. ಇದಕ್ಕೆ ಕಾರಣ ನಿಮ್ಮೆಲ್ಲರ ಅವಿರತ ಸೇವೆ ಎಂದು ಶುಶ್ರೂಷ ಅಧಿಕಾರಿಗಳ ಸೇವೆಯನ್ನು ಡಿಸಿ ಶರದ್ವಿ ಅವರು ಕೊಂಡಾಡಿದರು. ಸಂಪೂರ್ಣವಾಗಿ ಅದ್ಯಾವುದನ್ನು ಸಹ ಚಾಚು ತಪ್ಪದೇ ಮಾಡಿ ಮತ್ತೆ ಇಷ್ಟೊಂದು ಜನ ಗುಣಮುಖರಾಗಿ ಇಲ್ಲಿಂದ ಕೋವಿಡ್ ಕ್ಯೂರ್ಡ್ ಪೇಷಂಟ್ಸ್ ಹೋಗಿರುವಂಥದ್ದು ಜಿಮ್ಸ್ ESIಗಿಂತ ಜಿಮ್ಸ್ ಅಲ್ಲೇ ಜಾಸ್ತಿ. ಅಂಥದ್ರಲ್ಲಿ ನೀವು ಮಾಡಿರುವಂಥ ಶ್ರಮ, ನಿಮ್ಮ ಸೇವೆ ಸದಾ ನಾವು ಇದನ್ನು ಸ್ಮರಿಸ್ತೀವಿ ಅಂತ ಹೇಳ್ತಾ ಇದೇ ವೇಳೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರ 200ನೇ ಜನ್ಮದಿನಾಚರಣೆಯ ಹಿನ್ನೆಲೆಯಲ್ಲಿ ಕೇಕ್ ಕತ್ತರಿಸಿದರಲ್ಲದೆ COVID-19 ವಾರ್ಡ್ನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷ ಅಧಿಕಾರಿಗಳಾದ ಸಂಜು ಸುಲೇಪೇಟ್, ಗಯಾ, ಪ್ರತಿಮಾ ಹಾಗೂ ಮೋಹಿನಿ ಅವರಿಗೆ ಡಿಸಿ ಶರದ್ವಿ ಅವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ರಾಜಾ ಪಿ, ಪ್ರೊಫೆಷನಲ್ ಐಎಎಸ್ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಬಿ, ಜಿಮ್ಸ್ ನಿರ್ದೇಶಕಿ ಡಾಕ್ಟರ್ ಕವಿತಾ ಪಾಟೀಲ, ಜಿಮ್ಸ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಫಿಯುದ್ದೀನ್, ಜಿಲ್ಲಾ ಸರ್ಜನ್ ಡಾಕ್ಟರ್ ಅಂಬರಾಯ್ ರುದ್ರವಾಡಿ, ಜಿಮ್ಸ್ ನರ್ಸಿಂಗ್ ವಿಭಾಗದ ಅಧೀಕ್ಷಕಿ ಗೀತಾ ಬಿ, ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಉಪಪ್ರಾಂಶುಪಾಲರಾದ ಶ್ರೀಕಾಂತ್ ಫಲಾರಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ.
ಇಂದು ಬೆಳಗಿನ ಜಾವ 2 ಗಂಟೆಗೆ ಮುಂಬೈನಿಂದ ಕಲಬುರಗಿ ಜಿಲ್ಲೆಯ ವಲಸಿಗ ಕಾರ್ಮಿಕರನ್ನ ಹೊತ್ತು ತಂದ ವಿಶೇಷ ರೈಲನ್ನು ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬರಮಾಡಿಕೊಂಡರು. ನಿನ್ನೆ ಮಹಾರಾಷ್ಟ್ರದ ಠಾಣೆಯಿಂದ ಕಲಬುರಗಿ ನಗರಕ್ಕೆ ಒಂದು ವಿಶೇಷ ರೈಲನ್ನು ಹೊರಡಿಸಲಾಯಿತು. ಆ ರೈಲಲ್ಲಿ 1251 ಜನ ನಮ್ಮ ರಾಜ್ಯದ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕ ಜಿಲ್ಲೆಯ ವಲಸಿಗರು ಏನು ಅಲ್ಲಿ ಹೋಗಿದ್ರು ಅವ್ರನ್ನ ಆ ರೈಲಲ್ಲಿ ಕರೆತರಲಾಗಿದೆ. ನಿನ್ನೆ ರಾತ್ರಿ 2:30 ಕಲಬುರಗಿ ಸ್ಟೇಷನ್ ರೀಚ್ ಆಯಿತು ಟ್ರೈನ್. ಬಟ್ ಅದಾದಮೇಲೆ ಎಲ್ಲರಿಗೂ ಸಹ ಅವರವರ ತಾಲೂಕಿಗೆ ಕ್ವಾರಂಟೈನ್ ಸೆಂಟರ್ಸ್ಗೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಯಾದಗಿರಿ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯಿಂದನೂ ಸಹ ಯಾತ್ರೆ ಅವರು ವಲಸಿಗರು ಇದ್ದಿದ್ದರಿಂದ ಅಲ್ಲಿಗೂ ಸಹ ಅವ್ರು ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಮಾಹಿತಿ ಇರುವಂಥದ್ದು ಪ್ರಕಾರ ನಾಳೆ ರೈಲು ಇದೇ ರೀತಿ ಬರಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಅದಕ್ಕೆ ಅವ್ರನ್ನ ಇದೇ ರೀತಿ ಅವ್ರನ್ನೂ ಸಹ ಬರಮಾಡಿಕೊಂಡು ಮತ್ತು ಅವರವರ ಗ್ರಾಮಗಳ ಹತ್ತಕ್ಕೆ ಮತ್ತು ಅವರವರ ತಾಲೂಕು ಕೂಡ ಕ್ವಾರಂಟೈನ್ ಸೆಂಟರ್ಸ್ಗೆ ಕಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಒಂದು ಡಿಸಿಷನ್ ಏನು ತೊಗೊಳ್ಳಾಗಿದೆ ಅಂತ ಹೇಳ್ಬಿಟ್ಟು ನೇರವಾಗಿ ಯಾರಿಗೂ ಸಹ ಅವ್ರಿಗೆ ಮನೆಗೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ಯಾರೇ ಬಂದ್ರೂ ಸಹ ಅವರು ಕ್ವಾರಂಟೈನ್ ಸೆಂಟ್ರಲ್ಲಿ ಉಳಿಬೇಕಾಗ್ತದೆ. ಇದರಲ್ಲಿ ಗ್ರಾಮಸ್ಥರೇ ಸಹ ನಮಗೆ ಭಾಳಷ್ಟು ಸಹಕಾರ ನೀಡ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ ನೇರವಾಗಿ ಚೆಕ್ ಪೋಸ್ಟ್ ಮುಖೇನ ಬರದೇ ಇರೋವಂಥ ಈ ಹೊಲಗಳ ಮೇಲೆ ಅಲ್ಲಿ ಇಲ್ಲಿ ಆ ಕಡೆಯಿಂದ ಬೇರೆ ದಾರಿ ಜನ ಬರ್ತಿರೋವಂಥವ್ರು ಅಂಥವ್ರು ಗ್ರಾಮಸ್ಥರು ನಮ್ಮ ಮಾಹಿತಿ ಕೊಡ್ತಾ ಇದ್ದಾರೆ. ಆಮೇಲೆ ಅಲ್ಲಿರೋವಂಥ ಏನು ಗ್ರಾಮ ಪಂಚಾಯತಿ ಮತ್ತು ಏನು ಗೌರ್ಮೆಂಟ್ ವ್ಯವಸ್ಥೆ ಇದೆ ಅಲ್ಲಿಂದ ಸಹ ಮಾಹಿತಿ ಬರ್ತಾ ಇದೆ. ಅಂಥವ್ರನ್ನೆಲ್ಲ ನಾವು ಕ್ವಾರಂಟೈನ್ ಮಾಡಲಿಕ್ಕೆ ಕ್ರಮ ತಗೋತಾ ಇದ್ದೀವಿ. ಇದುವರೆಗೂ ನಮಗೆ ನಮ್ಮ ಸೇವಾ ಸಿಂಧು ಆ್ಯಪಲ್ಲಿ ಸುಮಾರು 7,700 ಜನ ರಿಜಿಸ್ಟರ್ ಮಾಡಿಕೊಂಡಿದ್ದೀವಿ. ಮತ್ತು ನಿನ್ನೆ ಬಂದಂಥವ್ರು ರೈಲಲ್ಲಿ ಬಂದಂಥವ್ರು 8 ಜನ ಮಾತ್ರ ಸೇವಾ ಸಿಂಧು ರಿಜಿಸ್ಟರ್ ಮಾಡಿಕೊಂಡಿದ್ದೀವಿ. ಬಾಕಿ ಅಂಥವ್ರದ್ದು ಅವ್ರದ್ದೆಲ್ಲ ಈಗ ರಿಜಿಸ್ಟ್ರೇಷನ್ ಮಾಡಲಾಗಿದೆ. ದಿನಾಂಕ 12 ಮೇ 2020 ಮಂಗಳವಾರದಂದು ಬೆಳಗಿನ ಜಾವ 2 ಗಂಟೆಗೆ ಮುಂಬೈನಿಂದ ಕಲಬುರಗಿ ಜಿಲ್ಲೆಯ ವಲಸೆ ಕಾರ್ಮಿಕರನ್ನ ಹೊತ್ತು 24 ಬೋಗಿಗಳುಳ್ಳ ವಿಶೇಷ ರೈಲು ಕಲಬುರಗಿಗೆ ಆಗಮಿಸಿದಾಗ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿ ಬರಮಾಡಿಕೊಂಡರು. ಕೊರೋನಾ ವೈರಾಣು ವಿಶ್ವದೆಲ್ಲೆಡೆ April 14 ಕಲಬುರಗಿ ಮಹಾನಗರದ 1,100 ಜನರಿಗೆ ಪ್ರತಿದಿನ 2 ಹೊತ್ತಿನ ಕಾಲ ಆಹಾರದ ಪೂರೈಕೆಯನ್ನು ಕಲಬುರಗಿ ನಗರದ ಖ್ಯಾತ ಉದ್ಯಮಿಗಳಾದ ಸಂಜೀವ್ ಗುಪ್ತಾ ಅವರು ನಡೆಸಿಕೊಡುತ್ತಿದ್ದಾರೆ. ಕೊರೋನಾ ವೈರಾಣು ವಿಶ್ವದೆಲ್ಲೆಡೆ ತನ್ನ ಅಟ್ಟಹಾಸವನ್ನು ಮೆರೆದು 1,000 ಜನರನ್ನು ಬಲಿ ತೆಗೆದುಕೊಳ್ಳುತ್ತಿದೆ. ಇದನ್ನು ನಿಯಂತ್ರಿಸಲು ಎಲ್ಲಾ ದೇಶಗಳು ಲಾಕ್ಡೌನ್ಗೆ ಮೊರೆ ಹೋಗಿ ಸಾಮಾಜಿಕ ಅಂತರವೊಂದೇ ದಾರಿ ಎಂಬಂತೆ ಇಡೀ ವಿಶ್ವ ಸಂಪೂರ್ಣ ಸ್ತಬ್ಧಗೊಂಡಿದೆ. ಈ ಲಾಕ್ಡೌನ್ನಿಂದ ಭಾರತ ದೇಶದಲ್ಲಿ 1,000 ದಿನಗೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ರೈತರು, ಕ್ಷೌರಿಕರು, ಮಡಿವಾಳರು, ಜಾತ್ರೆಗೆ ಬಂದ ಮಳಿಗೆದಾರರು, ಆಟೋ ಚಾಲಕರು, ಸಣ್ಣ ಸಣ್ಣ ರಸ್ತೆ ವ್ಯಾಪಾರಿಗಳು ಅಕ್ಷರಶಃ ರಸ್ತೆಗೆ ಬಂದು ಊಟವಿಲ್ಲದೆ ಪರದಾಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಅನೇಕ ದಾಸೋಹಿಗಳು, ದಾನಿಗಳು, ಸಂಘ ಸಂಸ್ಥೆಗಳು ಮುಂದೆ ಬಂದು ಅವರ ಹಸಿವಿಗೆ ಸ್ಪಂದಿಸಿ ನಿತ್ಯ ದಾಸೋಹಗೈಯುತ್ತಿದ್ದಾರೆ. ಅನೇಕರು ದಾಸೋಹದಾನ ಮಾಡುತ್ತಾ ಸುದ್ದಿಪತ್ರಿಕೆಯಲ್ಲಿ ಮಿಂಚುತ್ತಿದ್ದಾರೆ. ಇನ್ನು ಕೆಲವರು ಸುದ್ದಿ ಇಲ್ಲದೆ ಸದ್ದು ಮಾಡದೆ ಶುದ್ಧ ದಾನ ದಾಸೋಹಗೈಯುತ್ತಿದ್ದಾರೆ. ಅಂತಹ ಗುಣವುಳ್ಳವರ ಪೈಕಿ ಫಾರ್ಚೂನ್ ಜಿಯೋಫೋನಿಕ್ಸ್ ನ ಮಾಲೀಕರಾದ ಸಂಜೀವ್ ಎಲ್ ಗುಪ್ತಾ ಅವರು ಕೂಡ ಒಬ್ಬರು. ಆಡದೆಲೆ ಕೊಡುವವನು ರೂಢಿಯೊಳಗುತ್ತಮನು, ಆಡಿ ಕೊಡುವವನು ಮಧ್ಯಮನು, ಅಧಮ ತಾನಾಡಿ ಕೊಡದವನು ಸರ್ವಜ್ಞ ಎನ್ನುವಂತೆ ಎಲ್ಲಿಯೂ ಹೇಳಿಕೊಳ್ಳದೆ ಯಾರಿಗೂ ಕಾಣದಂತೆ ಎಲೆಮರೆಕಾಯಿಯಂತೆ ಸುದ್ದಿಯಲ್ಲಿರದೆ ಶುದ್ಧ ಮನಸ್ಸಿನಿಂದ ದಾನ ಮಾಡುತ್ತಿರುವ ಸಂಜೀವ್ ಎಲ್ ಗುಪ್ತಾರವರು ದೇವರು ಕೊಟ್ಟದ್ದನ್ನು ಹಂಚುತ್ತಿದ್ದೇನೆ ಅಷ್ಟೇ ಎನ್ನುತ್ತಾರೆ. ಎಲ್ಲ ಆ ವೆಂಕಟರಮಣನ ಅನುಗ್ರಹ, ಅವನ ಇಚ್ಛೆಯಂತೆ ಕಾರ್ಯ ಮಾಡುತ್ತಿದ್ದೇವೆ ಎನ್ನುತ್ತಾರೆ ಸಂಜೀವ್ ಗುಪ್ತಾ ಅಂತೇಳಿ. ಈ ಕರೋನಾ ಮಹಾಮಾರಿ ಒಂದು ಈ ನಮ್ಮ ದೇಶ ಪ್ರಪಂಚದ ಮೇಲೆ ಒಂದು ನೇಚರ್ದೊಂದು ಆಕ್ರೋಶ ತೋರಿಸ್ತಾ ಇದೆ ಇದು ನಮಗೆ. ಸೊ ಅದಕ್ಕೆ ನಾವೆಲ್ಲ ಪ್ರತಿಯೊಬ್ಬರು ಕೈ ಜೋಡಿಸಿ ಒಂದು ಫೈಟ್ ಮಾಡಬೇಕು. ಸೊ ಇದು ನಮ್ಮ ಇಂಡಿಯಾ ಒಳಗೂ ಒಂದು ಭಾಳ ದೊಡ್ಡದು ದುರಂತದ ಒಂದು ಪರಿಸ್ಥಿತಿ ಬಂದ. ಸೊ ನಮ್ಮ ಸರ್ಕಾರದವರು ಒಂದು ಲಾಕ್ಡೌನ್ ಸ್ಟಾರ್ಟ್ ಮಾಡಿದಾಗ ಸೊ ಹೆಲ್ತ್ ಇಶ್ಯೂ ಅಲ್ಲದೆ ಮತ್ತು ಬೇರೆ ಇಶ್ಯೂಸು ಭಾಳಷ್ಟು ಬಂದವು ಅದರಲ್ಲಿ. ಸೊ ಪ್ರತಿಯೊಬ್ಬರಿಗೆ ಏನು ಎಂಪ್ಲಾಯ್ಮೆಂಟ್ ಇರಲಾರ್ದೆ ಊಟದ ಸಮಸ್ಯೆ ಆಗಲಿ, ಅವ್ರಿಗೆ ವಸತಿ ಸಮಸ್ಯೆ ಆಗಲಿ, ಭಾಳಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ನಾವು ಕುಂತು ಈಗ ಕೆಲವೊಬ್ಬ ಜನರದ್ದು ನೋಡಿದಾಗ ಅವರಿಗೆ
ಕೆಲವೊಬ್ಬರು ಡೈಲಿ ವೇಜ್ ವರ್ಕರ್ಸ್ ಇರ್ತಾರೆ, ವಲಸೆಗಾರರು ಇರ್ತಾರೆ. ಸೊ ಅದೇ ಟೈಮಲ್ಲಿ ನಮ್ಮ ಷಣ್ಮುಖೇಶ್ವರ ಜಾತ್ರೆಯೂ ಸ್ಟಾರ್ಟ್ ಆಗಿತ್ತು. ಆ ಜಾತ್ರೆಗೆ ಬಂದಂಥ ಭಾಳಷ್ಟು ಜನ ಬೇರೆ ಊರಿಂದ ಬಂದ ವ್ಯಾಪಾರಸ್ಥರಿದ್ದರು, ವಲಸೆಗಾರರಿದ್ದರು, ಭಕ್ತರಿದ್ದರು, ಅವರಿಗೂ ಎಲ್ಲೂ ಪ್ರತಿಯೊಬ್ಬರು ಇಲ್ಲಿ ಸಿಗಲಿದ್ದರು. ಸೊ ಅವ್ರಿಗೆ ಯಾರಿಗೂ ಊಟಕ್ಕೂ ವ್ಯವಸ್ಥೆ ಇರಲಿಲ್ಲ. ಸೊ ಎಷ್ಟೋ ಜನರಿಗೆ ರೋಡ್ ಮೇಲೆ ಮಲ್ಕೊಳ್ಳೋಂಥ ಪರಿಸ್ಥಿತಿ ಇದೆ. ಭಾಳಷ್ಟು ಬೆಗ್ಗರ್ಸ್ ಇದ್ದಾರೆ, ಬೆಗ್ಗರ್ಸ್ ಈಗ ಜನರು ಓಡಾಡ ರೋಡ್ ಮೇಲೆ ಓಡಾಡಲ್ಲ ಇರೋದಾಗ ಜನರಿಗೆ ಯಾರು ಅವ್ರಿಗೆ ಬೆಗ್ಗರ್ಸಿಗೆ ಯಾರಿಗೂ ನೀವು ದಾನ ಧರ್ಮ ಮಾಡೋರು ಇರಲ್ಲ, ಯಾಕಂದರೆ ಜನರು ಯಾರು ಹೊರಗೆ ಬರ್ತಾಯಿಲ್ಲ. ಆ ಪರಿಸ್ಥಿತಿ ನೋಡಿ ನಾವು ಪ್ರತಿಯೊಬ್ಬರಿಗೆ ಒಂದು ಊಟದ ವ್ಯವಸ್ಥೆ ಮಾಡಬೇಕಂತೇಳಿ ಒಂದು ಡಿ ಸಿ ಸಾಹೇಬ್ರ ಹತ್ರ ನಾವು ಪರ್ಮಿಷನ್ ಕೇಳಕ್ಕೆ ಹೋದಾಗ ಡಿ ಸಿ ಸಾಹೇಬರು ಇಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸ್ ಅವ್ರಿಗೂ ಅಬ್ಸರ್ವ್ ಮಾಡಬೇಕಾಗ್ತದೆ. ಸೊ ಹಿಂಗಾಗಿ ನಾವು ಯಾವುದು ವಾಲಂಟರಿ ಆರ್ಗನೈಸೇಷನ್ಸಿಗೆ ಆಗಲಿ ಯಾರಿಗೆ ವಾಲಂಟರ್ಸಿಗೆ ಆಗಲಿ ವಿ ಆರ್ ನಾಟ್ ಗಿವಿಂಗ್ ದ ಪರ್ಮಿಷನ್. ಬಟ್ ನಮ್ಮ ಹತ್ರ ಒಂದು ಯಾವುದೋ ಒಂದು ಊಟದ ವ್ಯವಸ್ಥೆ ಮಾಡ್ತಿದ್ದೀವಿ, ತಾವು ಅದರಲ್ಲಿ ಕೈ ಜೋಡಿಸಿದ್ರೆ ಸೊ ಸರ್ಕಾರಕ್ಕೂ ಅನುಕೂಲ, ತಮ್ಮದು ಒಂದು ಸೇವೆ ಕೊಡೋಂಥ ಒಂದು ವ್ಯವಸ್ಥೆನೂ ಆಗುತ್ತೆ, ಎರಡೂ ಕೆಲಸ ಆಗ್ತಾವೆ. ಸೊ ಹೀಗಾಗಿ ತಾವು ಒಂದು ನೋಡ್ರಿ ಅಂತಂದಾಗ, ಸೊ ಇಲ್ಲಿ ಬಿ ಸಿ ಎಮ್ ಹಾಸ್ಟೆಲಲ್ಲಿ ಒಂದು ಫುಡ್ ಕಮಿಟಿ, ನಮ್ಮ ಪ್ರವೀಣ್ ಪ್ರಿಯಾ ಮೇಡಮ್ಮು, ದೆನ್ ಫುಡ್ ಡಿ ಸಿ ಅವರಾಗಲಿ, ನಮ್ಮ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಆಗಲಿ, ಸೊ ದೆನ್ ನಮ್ಮ ಡಿಸ್ಟ್ರಿಕ್ಟ್ ಫುಡ್ ಸೇಫ್ಟಿ ಆಫೀಸರ್ ಸೂಪರ್ವಿಷನಲ್ಲಿ ನಾವು ಇಲ್ಲಿ ಊಟ ಮಾಡೋಂಥ ತಯಾರು ಮಾಡೋಂಥ ವ್ಯವಸ್ಥೆ ಮಾಡಿಸ್ತಿದ್ದೀವಿ. ತಾವು ಅಲ್ಲಿ ಜಾಯ್ನ್ ಆದರೆ ಒಳ್ಳೇದಾಗ್ತದೆ, ನಮಗೂ ಅನುಕೂಲ ಆಗ್ತದೆ, ನಿಮ್ಮದು ಕೆಲಸನೂ ಆಗ್ತದೆ, ಅಂತ ಕೊಡೋಂಥ ನಿಮ್ದು ಏನು ಇದು ಅದ ಅದ್ರ ಕರೆಕ್ಟ್ ಆಗ್ತದೆ ಅಂತ ಹೇಳಿದಾಗ ನಮಗೆ ಅಗ್ರೀಡ್ ಆ್ಯಂಡ್ ಇಲ್ಲಿ ಬಂದು ನಾವು ಈ ಬಿ ಸಿ ಎಮ್ ಹಾಸ್ಟೆಲಲ್ಲಿ ಬಂದು ನೋಡಿದಾಗ ಭಾಳ ಚೆನ್ನಾಗಿ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲಲ್ಲಿ ನಾವು ಬಂದು ನೋಡಿದಾಗ ಸೊ ಚೆನ್ನಾಗಿ ಒಳ್ಳೆ ವ್ಯವಸ್ಥೆ ಇತ್ತು. ಇಲ್ಲಿ ಅವ್ರ ಜೊತೆ ಕೂಡಿ ಪ್ರತಿಯೊಂದು ನಾವು ಸಾಮಗ್ರಿಗಳು, ತರಕಾರಿಗಳು ಅದೆಲ್ಲ ಕೊಟ್ಟು, ಸೊ ಒಂದು ಇಲ್ಲಿ ಡಿಸ್ಟ್ರಿಕ್ಟ್ ಫುಡ್ ಸೇಫ್ಟಿ ಆಫೀಷಿಯಲ್ಸ್ ಇದ್ದಾರೆ, ಅವ್ರ ಸೂಪರ್ವಿಷನ್ ಒಳಗೆ ಒಂದು ಹೈಜೀನ್ ಮೇಂಟೈನ್ ಮಾಡಿ ಪ್ರತಿಯೊಬ್ಬರಿಗೆ ಫುಡ್ ತಯಾರು ಮಾಡಿ ಡೈಲಿ ಒಂದು 2,000 ರಿಂದ 2,500 ಜನರಿಗೆ ಗುಲ್ಬರ್ಗಾದ್ಯಂತ ಎಲ್ಲ ಬಡವ ಜನರಿಗೆಲ್ಲ ಪ್ರತಿಯೊಬ್ಬರಿಗೆ ಊಟದ ಮುಟ್ಟಂಥ ವ್ಯವಸ್ಥೆ ಮಾಡಿಸಿದ್ದೀವಿ. ಸೊ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಾಗಿ ನಮ್ಮ ಕಾರ್ಪೊರೇಷನ್ ಆಫೀಷಿಯಲ್ಸ್ ಆಗಲಿ, ನಮ್ಮ ವಾಲಂಟಿಯರ್ಸ್ ಕೆಲವೊಬ್ಬರು ಅದ್ರ ಜೊತೆ ಹೋಗಿ ಪ್ರತಿಯೊಂದು ಕಡೆ ಪ್ರತಿಯೊಬ್ಬರಿಗೆ ಊಟ ಮುಟ್ಟಿಸೋಂಥ ವ್ಯವಸ್ಥೆ ಮಾಡ್ತಿದ್ದೀವಿ. ಆದಷ್ಟು ಯಾರು ಈ ಕರೋನಾ ಮಹಾಮಾರಿ ಪೀರಿಯಡ್ ಒಳಗೆ ಯಾರು ಉಪವಾಸದಿಂದ ಮಲಗಬಾರ್ದು, ಉಪವಾಸದಿಂದ ಸಾಯಬಾರ್ದು ಅಂತ, ಯಾಕಂದ್ರೆ ಕರೋನಾ ಆದ್ರೆ ಅವ್ರಿಗೆ ನೋಡ್ಕೊಳ್ಳೋಕೆ, ಟ್ರೀಟ್ಮೆಂಟ್ ಕೊಡೋಕೆ ಸರ್ಕಾರದ ವ್ಯವಸ್ಥೆಗಳು ಭಾಳಷ್ಟು ಅವ, ಬಟ್ ಸಾವಿನಿಂದ ಸಾಯುವಾಗ ನೋಡೋಂಥ ವ್ಯವಸ್ಥೆಗಳು ಭಾಳ ಕಡಿಮೆ ಇದ್ದಾವೆ. ಸೊ ಅದು ಆಗಬಾರ್ದು. ಕರೋನಾ ಆಗೋದು ಭಾಳ ಕಡಿಮೆ ಜನರಿಗೆ ಆಗ್ಲತ್ತ, ಬಟ್ ಹಸಿವು ಪ್ರತಿಯೊಬ್ಬರಿಗೆ ಆಗ್ತದೆ. ಸೊ ಹಸಿವಿಂದ ಯಾರು ಸಾಯಬಾರ್ದು ಅಂತ ಒಂದು ಆ ನಿಟ್ಟಿನೊಳಗೆ ಈ ನಾವು ಒಂದು ಈ ಅಭಿಯಾನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ತನಕ ನಿಯರ್ಲಿ ಒಂದು ಮಂತ್ ಆಯಿತು. ಸೊ ಈ ಲಾಕ್ಡೌನ್ ಮುಗಿಯುವರೆಗೂ ಆಲ್ಮೋಸ್ಟ್ ನಾವು ಈ ಒಂದು ಊಟದ ವ್ಯವಸ್ಥೆ ಮಾಡಬೇಕಂಥೇಳಿ ಅಂದ್ಕೊಂಡಿದ್ದೀವಿ. ಸೊ ದೇವರ ಕೃಪೆ ಇದ್ದರೆ ಲಾಕ್ಡೌನ್ ಮುಗಿಯುವರೆಗೂ ಒಂದು ಈ ವ್ಯವಸ್ಥೆ ಒಂದು ಕಂಟಿನ್ಯೂ ಮಾಡೋಂಥ ದೇವರ ಹತ್ರ ಶಕ್ತಿ ಕೊಡಲಿ ಅಂತೇಳಿ ಬೇಡ್ಕೊಳ್ತಿದ್ದೀವಿ. ಸೊ ಇಲ್ಲಿ ಪ್ರತಿಯೊಬ್ಬರು ಗೌರ್ಮೆಂಟ್ ಆಫೀಷಿಯಲ್ಸು ಭಾಳ ಕೋಆಪ್ರೇಟ್ ಮಾಡ್ತಾರೆ, ದಿನದ ನಿತ್ಯ ಹಗಲು ರಾತ್ರಿ ಭಾಳ ದುಡಿತಿದ್ದಾರೆ ಅವರು. ಸೊ ಅವರಿಗೂ ನಾವು ಒಂದು ಅಭಿನಂದನೆಗಳು ಹೇಳ್ತೀವಿ, ಯಾಕಂದರೆ ಈ ಕರೋನಾ ಅಂಬೋದು ಪ್ರತಿಯೊಬ್ಬರಿಗೆ ಬಡಬಗರಿಗಾಗಲಿ ದಾನ ಧರ್ಮ ಆಗೋದಾಗಲಿ ಅನ್ನೋದಾಗಲಿ ಕಲಿಸ್ತಿದ್ದು ಕರೋನಾ ನಮ್ಮಂಗೆ ಭಾಳಷ್ಟು ಜನರು ಬೇರೆಯವರು ಮಾಡ್ತಿದ್ದಾರೆ, ಭಾಳಷ್ಟು ಜನ ಮಾಡ್ತಿದ್ದಾರೆ. ಸೊ ಇದು ಒಂದು ಕರೋನಾ ಎಪಿಡೆಮಿಕ್ ಬಂದು ಪ್ರತಿಯೊಬ್ಬರಿಗೆ ದಾನ ಧರ್ಮ ಮಾಡೋದು, ಪ್ರತಿಯೊಬ್ಬರಿಗೆ ಒಬ್ಬರಿಗೊಬ್ಬರಿಗೆ ಹೆಲ್ಪ್ ಮಾಡೋಂಥದ್ದು ಕಲಿಸ್ಕೊಡ್ತಿದ್ದು ಒಂದು. ಸೊ ಇದು ನಮ್ಮ ನೆಕ್ಸ್ಟ್ ಜನ್ರೇಷನ್ಸಿಗೆ ಒಂದು ಮೆಸೇಜ್ ಹೋಯಿತು, ಪ್ರತಿಯೊಬ್ಬರಿಗೆ ಕೊಡಬೇಕು ಮಾಡಬೇಕು, ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋಂಥದ್ದು. ಸೊ ಇದು ಆ ದೇವರು ಈ ಕರೋನಾ ಮಹಾಮಾರಿ ನಮ್ಮ ದೇಶದಿಂದ ಬೇಗ ದೂರ ಓಡಿಸ್ಬೇಕು ಅಂಥೇಳಿ ಕೇಳಿಕೊಂಡು ಮುಗಿಯ ತನ್ನ ದೇವ್ರ ಶಕ್ತಿ ಒಂದು ನಮ್ಗೆ ಕೊಟ್ಟರೆ ಇದೇ ಇಂಥ ಸೇವೆ ನಾವು ಮುಂದುವರಿಸ್ತೀವಿ, ಮುಂದೆ ಒರೆಸ್ತೀವಿ. ಎಡಗೈಯಿಂದ ಕೊಟ್ಟಿರುವುದು ಬಲಗೈಗೆ ಗೊತ್ತಾಗದಂತೆ ದಾನ ಮಾಡಬೇಕು ಎನ್ನುವಂತೆ ಅದೇ ರೀತಿಯಿಂದ ಸಂಜೀವಲ್ ಗುಪ್ತಾ ಅವರ ಕುಟುಂಬದವರಾದ ಮಂಜುಳಾ ಗುಪ್ತಾ, ಕುಮಾರ್ ಭರತ್ ಗುಪ್ತಾ, ಕುಮಾರಿ ಭಾಗವತ್, ಮಾನಸ ಗುಪ್ತಾ ಹಾಗೂ ಅಳಿಯ ರಾಹುಲ್ ಬೆಜಗಂ ರವರು ದಿನನಿತ್ಯ ದೇವರ ಸೇವೆಯಂತೆ ಜನರಿಗಾಗಿ ಕಾಯಕ ದಾಸೋಹ ಸೇವೆಗೈಯುತ್ತಿದ್ದಾರೆ. ಜಿಲ್ಲಾಡಳಿತದ ಆಹಾರ ಕಮಿಟಿ ನಿರ್ವಹಣೆಯಲ್ಲಿ ಸುಮಾರು 2,500 ಜನರಿಗೆ ಪ್ರತಿದಿನದಂತೆ ಈವರೆಗೆ ಸುಮಾರು 75,000 ಜನರ ಊಟದ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಮನವಿಗೆ ಓಗೊಟ್ಟು ಲಾಕ್ಡೌನ್ ಮುಗಿಯುವವರೆಗೆ ಊಟದ ವ್ಯವಸ್ಥೆ ಮುಂದುವರಿಸಲು ಸಂಜೀವಲ್ ಗುಪ್ತಾ ಅವರು ಒಪ್ಪಿದ್ದಾರೆ. ಅಲ್ಲಿಯವರೆಗೆ ಸುಮಾರು 100,000 ಅಧಿಕ ಜನರಿಗೆ ಊಟ ಕೊಡುವ ಸಾಧ್ಯತೆ ಇದೆ. ಜಿಲ್ಲಾಡಳಿತದ ಡಿಸ್ಟ್ರಿಕ್ಟ್ ಫುಡ್ ಸೇಫ್ಟಿ ಆಫೀಸರ್ ಸೂಪರ್ವಿಷನ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳ ಅಡಿಗೆ ಮಾಡುವ ಸಿಬ್ಬಂದಿಯ ಸಹಕಾರದೊಂದಿಗೆ ಹೈಜಿನಿಕ್ ಕಂಡೀಷನ್ನಲ್ಲಿ ಪ್ರತಿದಿನ ಶುಚಿಯಾದ ವಿವಿಧ ಬಗೆಯ ಅನ್ನ ದಿನಸಿಗಳನ್ನು ತಯಾರಿಸಿ ಕಲಬುರಗಿ ಸಿಟಿ ಕಾರ್ಪೊರೇಷನ್ ಸಿಬ್ಬಂದಿಯ ಸೂಪರ್ವಿಷನ್ನಲ್ಲಿ ಸಾಮಾಜಿಕ ಅಂತರ ನಿರ್ವಹಿಸುತ್ತಾ ಊಟದ ಹಂಚಿಕೆ ಮಾಡಲಾಗುತ್ತಿದೆ. ಮಾರ್ಚ್ 27 ಆಹಾರ ಸಮಿತಿಯಿಂದ ನಿರ್ಗತಿಕರು, ಭಿಕ್ಷಗಾರರು, ನಿರ್ವಸಿತವರಿಗೆ ಆಹಾರ ಧಾನ್ಯಗಳ ಆಹಾರ ಪೂರೈಕೆ ಮಾಡ್ತಾ ಇದ್ದೀವಿ. ಏಪ್ರಿಲ್ 14 ಶ್ರೀ ಸಂಜೀವ್ ಗುಪ್ತಾ ಸರ್ ಅವರು ಎಲ್ಲ ಜನಕ್ಕೆ, ಅಂದರೆ ನಾವು ಯಾರು ಎಷ್ಟು ಜನ 1,100 ಊಟ ಪ್ರತಿ ದಿವಸ ಅವರೇ ಬೆಳಿಗ್ಗೆ ಮತ್ತು ಸಾಯಂಕಾಲಕ್ಕೆ ಬೇಕಾದಂಥ ಆಹಾರ ಧಾನ್ಯ, ಅದಕ್ಕೆ ಬೇಕಾದಂಥ ಗ್ಯಾಸು ಪ್ರತಿಯೊಂದು ಅವರೇ ನೀಡ್ತಾ ಇದ್ದಾರೆ. ಇಲ್ಲಿವರೆಗೂ ಅವ್ರು ಹೇಳಿದ್ರು ಮುಂದೇನು ಕೊಡ್ತೀನಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಆಹಾರ ಧಾನ್ಯಗಳು ನೀಡ್ತಾ ಇದ್ದಾರೆ.
ಆಹಾರ ಫುಡ್. ಅಲ್ಲದೆ ಶ್ರೀ ರವಿಶಂಕರ್ ಗುರುಜಿ ಆಶ್ರಮದ ವತಿಯಿಂದ ಜಿಲ್ಲಾ ಆಡಳಿತಾಧಿಕಾರಿ ಎಸ್ಪಿ ಮತ್ತು ಡಿಸಿ ಕಚೇರಿಗಳಿಗೂ ಕೂಡ ಸ್ಯಾನಿಟೈಸರ್ ಮಾಸ್ಕ್ಗಳನ್ನು ಕೂಡ ಕೊಡಲಾಗಿದೆ. ಈಗಾಗಲೇ ಸಂಜೀವಲ್ ಗುಪ್ತಾರವರು ಕಲಬುರಗಿ ಜನತೆಗೆ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಎನ್ವಿ ಮೈದಾನದಲ್ಲಿ ಅತಿ ವಿಜೃಂಭಣೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡುವ ಮೂಲಕ 25,000 ಜನರು ಸೇರಿ ಜನರಿಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಕೊಡಿಸಿ ಪ್ರಸಾದವನ್ನು ನೀಡಿದ್ದಾರೆ. ನಾವು ಬೇರೆ ಊರಿಂದ ಬಂದೆ ಸರ್, ಇಲ್ಲಿದ್ದು ಸುಮಾರು ಈಗ ಒಂದೂವರೆ ತಿಂಗಳಿಂದ ನಾವು ಊಟ ಹೋಯ್ತಾ ಇದ್ದೀನಿ ಸರ್. ಇಲ್ಲಿ ಕಿಟ್ ಬರೆಸಿದ್ದು ಸರ್, ಕಿಟ್ಟು ಒಂದು ಸಾರಿ ಕೊಟ್ಟಿದ್ದಾರೆ, ಆಮೇಲೆ ಕಿಟ್ ಬರಲಿಲ್ಲ. ಆದರೂ ಊಟ ಕೊಡ್ತಾ ಇದ್ದಾರೆ ಸರ್, ಫಸ್ಟ್ ಕ್ಲಾಸ್ ಊಟ ಇದೆ ಸರ್. ಪ್ರತಿ ಸಂಡೆ ಉಪ್ಪಿಟ್ಟು ಕೊಡ್ತಾರೆ ಸರ್, ಉಪ್ಪಿಟ್ಟು ಕೂಡ ಚೆನ್ನಾಗಿದೆ. ಪ್ರತಿಯೊಂದು ಫುಡ್ಡಲ್ಲಿ ಯಾವಾಗ ಕೊಟ್ಟರು ಕೂಡ ಬಿಸಿ ಬಿಸಿ ಇರ್ತದೆ ಸರ್, ಚೆನ್ನಾಗಿರ್ತದೆ. ಹೀಗಿರುವಾಗ ನಿನ್ನೆ ಸಂಜೀವ್ ಎಲ್ ಗುಪ್ತಾರವರು ಕಲಬುರಗಿ ಮಹಾನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿನ ಆಹಾರ ತಯಾರಿಕಾ ಘಟಕಕ್ಕೆ ಭೇಟಿ ನೀಡುವ ಮೂಲಕ ಕೆಲಸ ಕಾರ್ಯಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿಯ ಆಹಾರ ಸಮಿತಿಯ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಜಂಟಿ ನಿರ್ದೇಶಕರಾದ ಪ್ರವೀಣ್ ಪ್ರಿಯಾ ಡೇವಿಡ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಲ್ಲಾ ಬಕ್ಷ್, ಕೃಷಿ ಇಲಾಖೆ ಕಲಬುರಗಿಯ ಜಂಟಿ ನಿರ್ದೇಶಕರಾದ ರತೀಂದ್ರ ಸೂಗೂರ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ದೇವೇಂದ್ರ ಎಂ ಪಾಣಿ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಲಬುರಗಿಯ ಜಿಲ್ಲಾ ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ದೀಪಕ್ ಸೂಕೆ, ಎನ್ಪಿಕೆ ಸೂಪರಿಂಟೆಂಡೆಂಟ್ ಸಂಗಮನಾಥ್ ಮಾದಿ, ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಕಿರಣ್ ರಾಜ್ ಚಲವಾದಿ, ಆರೋಗ್ಯ ಇಲಾಖೆ ಕಲಬುರಗಿಯ ಮಲ್ಲಿಕಾರ್ಜುನ್ ಅನ್ವರ್, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಹರಿ ದೇಶಪಾಂಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.